ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಸ್ಟೂಡೆಂಟ್ ಸೆಲೆಕ್ಷನ್. ಸ್ಟೂಡೆಂಟ್ ಸೆಲೆಕ್ಷನ್ ಹುಡುಗರಿಗೆ ಸ್ವಾಗತ ಸ್ನೇಹಿತರೆ. ಅಲ್ಲಿ ಎಲ್ಲರಿಗೂ ಡಿಪ್ಲೊಮಾ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ಈ ವಿಡಿಯೋದಲ್ಲಂದರೆ ಆಲ್ರೆಡಿ ಡಿಪ್ಲೊಮಾ ಎಕ್ಸಾಮ್ಸು ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ತರ್ಡ್ ಸೆಮ್ ಎಕ್ಸಾಮ್ಸು ಆಲ್ರೆಡಿ ಅರ್ಧಂಬರ್ಧ ಆಗಿದೆ. ಅರ್ಧ ಆಗಿದೆ, ಅರ್ಧ ಆಗಿಲ್ಲ, ಅರ್ಧ ಲ್ಯಾಬ್ ಆಗಿದೆ, ಅರ್ಧ ಲ್ಯಾಬ್ ಆಗಿಲ್ಲ. ಈಗ ಡಿಪ್ಲೊಮಾ ಸ್ಟೂಡೆಂಟ್ ಜೊತೆ ಮಾತಾಡ್ತಿದ್ದೆ, ಅವರು ಅರ್ಧ ಆಗೈತೆ, ಅರ್ಧ ಆಗಿಲ್ಲ ಈ ಥರ ಎಲ್ಲ ಅಮ್ಮ ಹೇಳಿದ್ರು. ಈಗ ಡಿಪ್ಲೊಮಾ ಸ್ಟೂಡೆಂಟ್ಸ್ ಕತೆ ಏನು? ಮೊನ್ನೆ ಹೇಳಿದ್ದು ಟ್ವಿಟರ್ ಸೆಂಡ್ ಶುರು ಮಾಡೋಣ ಅಂತ. ಟ್ವಿಟರ್ ಸೆಂಡಿಗೆ ರೆಸ್ಪಾನ್ಸ್, ಯಾರು ರೆಸ್ಪಾನ್ಸ್ ಇಲ್ಲ, ಕಡಿಮೆ ರೆಸ್ಪಾನ್ಸು. ಯಾರು ಟ್ವಿಟರ್ ಸೆಂಡಿಗೆ ಫಾಲೋ ಮಾಡಿಲ್ಲ, ಎಷ್ಟು ಕ್ಯಾನ್ಸಲ್ ಡಿಪ್ಲೊಮಾ ಎಕ್ಸಾಮ್ಸು, ಎಷ್ಟು ಕ್ಯಾನ್ಸಲ್ಲು ಡಿ ಟಿ ಎಕ್ಸಾಮ್ಸ್ ಅಂತ ಟ್ವೀಟ್ ಮಾಡಿ ಅಪ್ಲೈ ಮಾಡಿ ಟ್ವೀಟ್ ಮಾಡಿ ಅಂತ ಹೇಳಿದ್ದೆ. ನೋ ರೆಸ್ಪಾನ್ಸ್ ಇಲ್ಲ. 2 ಲಕ್ಷ ಜನ ಇದ್ದಾರೆ ಡಿಪ್ಲೊಮಾ ಸ್ಟೂಡೆಂಟ್ಸು, ಅವರಿಂದ ಒಂದೇ ಒಂದು ಚೂರು ರೆಸ್ಪಾನ್ಸ್ ಇಲ್ಲ. ಹಿಂಗಾದರೆ ನೀವು ಡಿಪ್ಲೊಮಾ ಸ್ಟೂಡೆಂಟ್ಸ್ ಕಷ್ಟ ಆಗುತ್ತೆ. ಒಂದು ಎಕ್ಸಾಮ್ ಇರ್ಬೋದು, ಒಂದು ಎಕ್ಸಾಮೇ ನಮಗೆ ತೊಂದರೆ ಕೊಡೋದು. ಒಂದೋ ಎರಡೋ ಎಕ್ಸಾಮು ಒಟ್ಟಿಗೆ ಪೋಸ್ಟ್ಪೋನ್ ಆಗಬೇಕು. ಈಗ ನೋಡಿ, ಸೆಕೆಂಡ್ ಪಿ ಯು ಸಿ ಮತ್ತು 10th ಈ ಥರ ಆಯಿತು. ಯಾಕಂದ್ರೆ ಅದು ಸಖತ್ ಒತ್ತಡ ಬಿದ್ದಿತ್ತು, ಪೇರೆಂಟ್ಸಿಂದ ಒತ್ತಡ ಬಿದ್ದಿತ್ತು, ಸ್ಟೂಡೆಂಟ್ಸಿಂದ ಒತ್ತಡ ಬಿದ್ದಿತ್ತು, ಮಿನಿಸ್ಟರ್ಗಳಿಂದ ಒತ್ತಡ ಬಿದ್ದಿತ್ತು. ಅಷ್ಟೆಲ್ಲ ಒತ್ತಡಕ್ಕೆ ಮಣಿದು ಈ ಥರ ಮಾಡಿದ್ದಾರೆ. ಅದಕ್ಕೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಜೊತೆ ಯಾರಿಲ್ಲ. ಅದಕ್ಕೆ ಡಿಪ್ಲೊಮಾ ಸ್ಟೂಡೆಂಟ್ಸು ಏನಾರ ಒಂದು ಇವತ್ತು ನಾಳೆ ಒಂದು ಡಿಸೈಡ್ ಮಾಡಬೇಕು. ಒಂದು ನೀವು ಎಕ್ಸಾಮ್ ಬರೆಸಿದ್ದಾರೆ ಅದೇ ತೆಗಬೇಕು. ನೀವೇನು ರೋಬೋಟ್ಗಳು ಎಕ್ಸಾಮ್ ಬರೆಯೋಕ್ಕೆ ಈ ಸೆಮ್ದು ಆ ಸೆಮ್ದು ಎರಡು ಸೇರಿಸಿ ನಿಮ್ಮನ್ನು ರೋಬೋಟ್ಗಳು ಅಂತ ರೋಬೋಟ್ಗಳಿಗೆ ಕಷ್ಟ ಆಗ್ತಾ ಮಾಡೋಕ್ಕೆ ತಾಕತ್ತಿದ್ದರೆ ಅವರು ಒಬ್ಬರು ಎಕ್ಸಾಮ್ಲ್ಲಿ ನೋಡೋಣ. ಅಶ್ವಥ್ ನಾರಾಯಣ್ ಸರ್ ಆಗಲಿ, ಯಾರೇ ಆಗಲಿ, ಅವ್ರು ತಾಕತ್ತಿದ್ದರೆ ಒಂದು ಒಂದು ಯಾವ್ದಾದ್ರು ಒಂದು ಎಕ್ಸಾಮ್ ಒಟ್ಟಿಗೆ ಗೊತ್ತೆ ಎಕ್ಸಾಮ್ ಕಂಪ್ಲೀಟ್ ಮಾಡಲಿಕ್ಕೆ ಗೊತ್ತಾಗುತ್ತೆ, ಅವರಿಗೂ ವಿದ್ಯಾರ್ಥಿ ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಾಗಿ ನೀವು ನಿಮಗೆ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ನಿಜವಾಗ್ಲೂ ಆಸಕ್ತಿ ಇದ್ದರೆ ಇದರ ಎದುರಿಗೆ ಟ್ವೀಟ್ ಮಾಡಿ, ಟ್ರೆಂಡಿಂಗ್ ಮಾಡಿ, ತಮ್ಮ ಪೋಷಕರಿಂದನೋ ಯಾರ ಕಡೆಯಿಂದನೋ ಒತ್ತಡವನ್ನು ಎಪ್ಪಿಸಿ ಮಾತ್ರ ಸಾಧ್ಯ ಇಲ್ಲ ಅಂದರೆ ಬೇರೆ ಯಾವುದು ಸಾಧ್ಯ ಇಲ್ಲ. ನೀವು ಹಿಂಗೆ ಗೊತ್ತಿಲ್ಲ ಅಂದರೆ ನೀವು ಆರಾಮಾಗಿ ಲಾಕ್ಡೌನ್ ಆಗುತ್ತೆ, ಎಲ್ಲ ಆಗುತ್ತೆ, ಡಿಸೈಡ್ ಮಾಡಲ್ಲ, ಸುಮ್ಮನೆ ಎಕ್ಸಾಮ್ ಶುರು ಮಾಡ್ತಾರೆ. ಯಾಕಂದರೆ ಈಗ ಕೋವಿಡ್ ಕೇಸ್ ಸ್ವಲ್ಪ ಪೀಕ್ ಕಡಿಮೆ ಆಗ್ತಿದ್ದರಿಂದ ನೆಕ್ಸ್ಟ್ ಫ್ರೀ ಆಗ್ಬೋದು, ನೆಕ್ಸ್ಟ್ ಅವ್ರನ್ನ ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೋದು, ಆ ಥರ ಆಗುತ್ತೆ ಕತೆ. ಅದಕ್ಕೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಎಚ್ಚರವಾಗಿರಿ. ನಿಮಗೆ ಬೇಕಾದರೆ ಈ ಥರ ಮಾಡಿ, ಬೇಡದಂದ್ರೆ ನೀವು ದಯವಿಟ್ಟು ಎಕ್ಸಾಮ್ ಪ್ರಿಪೇರ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.